ಅಣ್ಣ. ಆತ್ಮೀಯ ಮಿತ್ರರೇ ನಮಸ್ಕಾರ. ನನಗೆ ಗೊತ್ತು, ನಾನು ಲೈವ್ ಬರ್ತಿರುವಾಗ ಅನೇಕರು ಇನ್ನೂ ಎದ್ದಿಲ್ಲ, ಹಾಸಿಗೆ ಮೇಲೆ ಮಲ್ಕೊಂಡಿದ್ದೀರಿ. ಆದರೆ ನಮ್ಮ ಯುವ ಬ್ರಿಗೇಡ್ನ ಮಿತ್ರರು ಮತ್ತು ಹೊಸದಾಗಿ ಯುವ ಬ್ರಿಗೇಡ್ಗೆ ಟೀಮ್ ಮೋದಿಯ ಕಡೆಯಿಂದ ಜಾಯ್ನ್ ಆದ ಅನೇಕರು, ಇವತ್ತು ನಾವಿಲ್ಲಿ ಗಾಣಗಾಪುರದಲ್ಲಿ ಭೀಮಾ ತೀರದ ಕ್ಷೇತ್ರದಲ್ಲಿದ್ದೀವಿ. ಇದು ಸಂಗಮ, ಅಮರ್ಜಾ ನದಿ ಒಂದು ಕಡೆಯಿಂದ ಬರುತ್ತೆ ಮತ್ತು ಭೀಮಾ ನದಿ ಹರಿತಾ ಇದೆ, ಎರಡು ಸೇರುವಂಥ ಈ ಜಾಗ ಸಂಗಮ. ಅತ್ಯಂತ ಪವಿತ್ರವಾದ ಕ್ಷೇತ್ರ. ನೀವು ಆಶ್ಚರ್ಯ ಪಡ್ತೀರಿ, ಗಾಣಗಾಪುರ ಬಹುಶಃ ಉತ್ತರ ಕರ್ನಾಟಕದಲ್ಲಿ ತುಂಬ ಜನರು ಬರುವಂಥ ಕ್ಷೇತ್ರಗಳಲ್ಲಿ ಗಾಣಗಾಪುರ ಒಂದು, ದತ್ತಕ್ಷೇತ್ರ ಒಂದು. ಸಹಜವಾಗಿಯೇ ಇಲ್ಲಿ ಸಿಕ್ಕಾಪಟ್ಟೆ ಈ ಥರದ ಕಸದ ರಾಶಿ. ಈಗಾಗಲೇ ನೀವು ನೋಡ್ತಿದ್ದೀರಿ, ನಾವು ಬೆಳಗ್ಗೆ 5:30 ಈ ಗ್ರೌಂಡಲ್ಲಿದ್ದೀವಿ. ಈಗ ಸುಮಾರು ಒಂದು 6 ಗಂಟೆ ಆಗಿರ್ಬೋದು, ಬೆಳಕು ಇರ್ತಾನೆ, ಬಿಸಿಲು ಹೊಡಿತಾ ಇದೆ. ಈ ಜಾಗದಲ್ಲಿ ಈ ಥರದ ಗುಡ್ಡೆಗಳನ್ನು ಮಾಡಿಡ್ತಾ ಇದ್ದೀವಿ, ಟ್ರ್ಯಾಕ್ಟರಲ್ಲಿ ತಂದು ಅದನ್ನು ಹಾಕ್ಕೊಂಡು ತೊಗೊಂಡು ಹೋಗಬೇಕು. ಇಲ್ಲಿಂದ ಉದ್ದಕ್ಕೂ ಕೂಡ ಹೀಗೆ ಹೋಗ್ತಾ ಸಂಗಮ ಕ್ಷೇತ್ರವನ್ನು ಸ್ವಚ್ಛ ಮಾಡಿದ ನಂತರ ಈ ಸಂಗಮ ಕ್ಷೇತ್ರದ ಜೊತೆಯಲ್ಲಿ ಇರುವಂಥ ಆ ಜಾಗಗಳನ್ನು ಸ್ವಚ್ಛ ಮಾಡಬೇಕಾದಂಥ ಪರಿಸ್ಥಿತಿ ನಮಗಿದೆ. ಅದಾಗಲೇ ಸುಮಾರೊಂದು 60-70 ಜನ ಕಾರ್ಯಕರ್ತರು ಬಂದಾಗಿದೆ. ದೂರದಲ್ಲಿ ಇದರ ಬಾರ್ಡರ್ ನಿಮಗೆ ಕ್ಯಾಮ್ರಾದಲ್ಲಿ ನೋಡಲಿಕ್ಕಾದರೆ ಗೊತ್ತಾಗುತ್ತೆ, ಆ ಬಾರ್ಡರ್ನ ತುದಿಯಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ. ಸುಮಾರೊಂದು 10-12 ಜನ ಹೆಣ್ಮಕ್ಳು ಆ ಏನು ಈ ನದಿಯ ಬಾರ್ಡರ್ ಅಂತ ಏನು ಕರಿಬೋದು, ದಂಡೆ ಅಂತ ಏನು ಕರಿಬೋದು, ಆ ದಂಡೆಯಲ್ಲಿ ಆಗಲೇ ಕೆಲಸ ಮಾಡ್ತಿದ್ದಾರೆ. ಬೆಳಗಾವಿಯಿಂದ, ಕಲಬುರಗಿಯಿಂದ, ಧಾರವಾಡ ಭಾಗದಿಂದ ಎಲ್ಲ ಹುಡುಗರು ಆಗಲೇ ಬಂದಿದ್ದಾರೆ. ಬೆಂಗಳೂರಿನಿಂದ ಹೊರಟಿದ್ದಾರೆ, ಒಂದು 20 ಜನ ಟ್ರೈನಲ್ಲಿ ಇದ್ದಾರೆ, ಮೋಸ್ಟ್ ಟ್ರೈನ್ ಬಂದಿರ್ಬೋದು. ಮಂಗಳೂರಿನಿಂದ ಒಂದು 14-15 ಜನ ಬರ್ತಾ ಇದ್ದಾರೆ, ಅವರು ಕೂಡ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಗೆ ಸೇರಿಕೊಳ್ತಾರೆ. ಬಿಸಿಲು ಈಗ ಇಲ್ಲ, ಈಗ ತುಂಬ ತಂಪಾಗಿದೆ, ಕೆಲಸ ಮಾಡಲಿಕ್ಕೆ ಭಾಳ ಮಜಾ ಅನ್ನಿಸ್ತಾ ಇದೆ. ಪ್ರಾಬಬ್ಲಿ 8 ಗಂಟೆ ಅಷ್ಟು ಹೊತ್ತಿಗೆ ಸೂರ್ಯ ಬರಲಿಕ್ಕೆ ಶುರುವಾದರೆ, ನೆತ್ತಿಗೆ ಇರಲಿಕ್ಕೆ ಶುರುವಾದರೆ ಭಾಳ ಕಷ್ಟ ಆಗುತ್ತೆ. ಈಗ 10 ಗಂಟೆ ಕೆಲಸ ಮುಗಿಸ್ತೀವಿ, ಮತ್ತೆ ಸಂಜೆ 4 ಗಂಟೆ ಮೇಲೆ ಶುರು ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಬೈಠಕ್ಗಳನ್ನು ಮಾಡ್ಕೊಳ್ಳಿಕ್ಕೆ, ನಮಗೆ ಈ ಕ್ಷೇತ್ರದ ಕುರಿತಂತೆ ಮಾತನಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ನೀವು ಗಮನಿಸ್ಬೋದು, ನಾವು ಇದುವರೆಗೂ ನದಿಯ ಸ್ವಚ್ಛತೆ ಮಾಡುವಾಗ ನೀರಿನಲ್ಲಿ ನಿಂತು ಕೆಲಸ ಮಾಡ್ತೀವಿ. ನೀರಿನಲ್ಲಿ ನಿಂತು ಕೆಲಸ ಮಾಡುವಂಥ ಆನಂದ ಬೇರೆ, ಆದರೆ ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಕೊಳಕ ಏನಿದೆ ಅಂತ ಗೊತ್ತಾಗಲ್ಲ, ಕೈ ಹಾಕಿ ನಾವೇ ಅಂದಾಜು ಮಾಡಿ ತೆಗಿಲಿಕ್ಕೆ ಶುರು ಮಾಡಬೇಕು. ಇಲ್ಲಿ ನಿಮಗೆ ಎಲ್ಲಿ ಸೀರೆ ಇದೆ, ಎಲ್ಲಿ ಏನಿದೆ ಎಲ್ಲವೂ ಗೊತ್ತಾಗುತ್ತೆ. ಅದರ ಪ್ರಾಬ್ಲಮ್ ಏನು ಅಂತಂದರೆ, ನೀರಲ್ಲಿ ಎಳೆದಷ್ಟು ಸಲೀಸಾಗಿ ಇಲ್ಲಿ ಎಳೆಯೋದು ಕಷ್ಟ, ಅಷ್ಟು ಒತ್ತಡಕ್ಕೆ ಸಿಕ್ಕಾಕೊಂಡಿರುತ್ತೆ. ನೀವು ನೋಡ್ಬೋದು ಅಲ್ಲಿ ಹುಡುಗರು ಕಷ್ಟಪಡ್ತಾ ಇರೋದು, ಅದು ಒಳಗೆ ಎಳಿತಾ ಇರೋದು, ಇದು ಗೊತ್ತಾಗುತ್ತೆ ನಿಮಗೆ. ಆ ಸೀರೆ ಏನು ಸಿಕ್ಕಾಕೊಂಡಿರುತ್ತೆ ಒಳಗಿಂದ ತೆಗಿಬೇಕು ಅದನ್ನು, ಬಹುಶಃ ಈಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬೋದು. ನಾವು ಹಾಕಿರುವಂಥ ಸೀರೆ, ನಾವು ಬಿಸಾಕಿರುವಂಥ ಚಡ್ಡಿ, ನಾವು ಮಾಡಿರುವಂಥ ಕೊಳಕು ಈ ನದಿಗೆ ಎಷ್ಟು ಕಿರಿಕಿರಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ, ಇಲ್ಲೊಂದು ಚಿಕ್ಕ ಶ್ಯಾಂಪುವಿನ ಒಂದು ಚೂರಿದೆ. ಈ ಚೂರು ಇನ್ನು 100 ವರ್ಷ ಕಳೆದರೂ ಕೂಡ ಈ ನದಿಯೊಳಗೆ ಅಥವಾ ಈ ಮರಳಿನೊಳಗೆ ಯಾವತ್ತೂ ಮಿಕ್ಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೀರು ಹರಿತಾ ಇರುವಾಗ ಈ ಶಾಂಪುವಿನ ಈ ಚೂರು ನಮ್ಮ ಕೈಗೆ ಸಿಗೋದೂ ಇಲ್ಲ. ಆ ಸಿಗುವಾಗಲೂ ಹೆದರಿಕೆ ಆಗ್ತಿರುತ್ತೆ, ಎಲ್ಲಿ ಗಾಜಿನ ಚೂರು ಇದೆಯೋ, ಹೇಗೆ ತೆಗೆಯೋದು ಅಂತ. ಬಟ್ ಇಲ್ಲಿ ನಾವು ಸಾಧ್ಯವಾದಷ್ಟು ಇದನ್ನು ಕ್ಲೀನ್ ಮಾಡ್ಬೋದು. ಬಟ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂದರೆ, ನದಿಗೆ ಸ್ನಾನಕ್ಕೆ ಹೋಗಬೇಕಾದ್ರೆ ನೀವು ಮನೆಯಲ್ಲಂತೂ ಪ್ರತಿನಿತ್ಯ ಸ್ನಾನ ಮಾಡ್ತೀರಾ, ಮತ್ತು ಯಾಕೆ ಈ ಶಾಂಪು ಉಪಯೋಗಿಸೋದು, ಸೋಪ್ ಉಪಯೋಗಿಸುವಂಥ ಕೆಲಸ ದಯಮಾಡಿ ನದಿಗೆ ಮಾಡಬೇಡಿ. ಯಾಕೆಂದರೆ ನದಿಯನ್ನು ನಾವು ದೀರ್ಘಕಾಲ ಉಳಿಸ್ಕೊಳ್ಬೇಕು, ಅದು ನಮಗೋಸ್ಕರ ಅಲ್ಲ, ಮುಂದಿನ ಪೀಳಿಗೆಗೂ ಉಳಿಸ್ಕೊಳ್ಬೇಕು ಅಂತ. ಯಾರ್ಯಾರು ಇನ್ನೂ ಮಲಗಿದ್ದೀರೋ ಬೇಗ ಬೇಗ ಹೇಳಿ, ಕೊನೆ ಪಕ್ಷ ಈ ಕೆಲಸ ಮಾಡ್ತಾ ಇರೋರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ. ಸೊ ಹಾಗೆ ಯಾರ್ಯಾರು ಇಲ್ಲಿಗೆ ಬರಬೇಕು ಅಂತ ಆಲೋಚನೆ ಮಾಡ್ತಿದ್ದೀರೋ ಬನ್ನಿ. ಇವತ್ತು ತೀರಾ 10 ಗಂಟೆ ನಂತರ ಬಂದರೆ ಏನು ಉಪಯೋಗ ಇಲ್ಲ. ಸೊ ನೀವು ಅಲ್ಲಿ ನೋಡ್ಬೋದು, ಇದು ನದಿಯ ಪಕ್ಕದಲ್ಲೇ ಅಲ್ಲೊಬ್ಬರು ಈಗಲೇ ಬಿಶಾಪ್ ಮಾಡಲಿಕ್ಕೆ ಅಥವಾ ರೀಸಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಮತ್ತು ಉದ್ದಕ್ಕೂ ಹೀಗೆ ಟಾಯ್ಲೆಟಿಗೆ ಕೂತ್ಕೊಳ್ತಾರೆ. ಇದು ದುರ್ದೈವಕಾರಿ ಸಂಗತಿ. ನದಿಯನ್ನು ಅತ್ಯಂತ ದೇವರ ಪೂಜ್ಯ ಭಾವನೆಯಿಂದ ನೋಡುವಂಥ ನಾವು ಹೀಗೆ ನೋಡ್ತಿದ್ದೀವಿ. ನೀವು ಯಾರಾದರೂ ಒಬ್ಬರೇ ಕೈಯಲ್ಲಿ ನೀರಿನ ಬಾಟ್ಲ್ ಹಿಡ್ಕೊಂಡು ಬರ್ತಿದ್ದಾರೆ ಅಂತಂದರೆ, ಅವರೇನೋ ಬೆಳಗ್ಗೆ ವಾಕಿಂಗ್ ಮಾಡಿ ಬರ್ತಿದ್ದಾರೆ ಅನ್ನೋವಂಥ ಪರಿಸ್ಥಿತಿ ಅಲ್ಲ. ಅವರೆಲ್ಲರೂ ರಸ್ತೆಯ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಗಲೀಜು ಮಾಡಲಿಕ್ಕೆ ಅಂತಲೇ ಇರೋದು ಅಂತ. ಇದು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಿ ಇದೊಂದು ಕೆಟ್ಟ ಸಂಗತಿಯಾಗಿದೆ. ಹೇಗಾದರೂ ಮಾಡಿ ಇದನ್ನು ಬದಲಾಯಿಸುವಂಥ ಒಂದು ಪ್ರಯತ್ನ ಆಗಬೇಕು. ನೋಡೋಣ, ಇವತ್ತು ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ. ನೆನ್ನೆ ಹೊರಡಬೇಕಾದ್ರೆ ರಾಮಕೃಷ್ಣಾಶ್ರಮದ ಪರಮ ಪೂಜ್ಯ ಸ್ವಾಮಿ ಹರ್ಷಾನಂಜಿ ಮಹಾರಾಜರು ನಮಗೊಂದು ಮಾತು ಕೇಳಿಕೊಂಡ್ರು, ನೀವು ಕ್ಲೀನ್ ಮಾಡ್ತೀರಾ, ಹೌದು, ಮತ್ತೊಮ್ಮೆ ಗಲೀಜಾಗದೇ ಇರೋ ಥರಕ್ಕೆ ಏನಾದರೂ ಮಾಡಿ ಅಂತ. ಏನು ಮಾಡ್ಬೋದು ಅನ್ನೋ ನನಗೂ ಪ್ರಶ್ನೆ ಇದೆ. ಈ ಕ್ಷೇತ್ರವನ್ನು ತಿರುಗಾಡುವಾಗ ಅನ್ನಿಸ್ತಿತ್ತು, ಪ್ರತಿನಿತ್ಯ 1000 ಜನ ವಿಸಿಟ್ ಮಾಡುವಂಥ ಕ್ಷೇತ್ರ, ಎಷ್ಟು ಚೆನ್ನಾಗಿ ನೋಡ್ಕೋಬೋದಿತ್ತು. ಮಿತ್ರರೇ, ನನ್ನ ಕನಸಿನ ಕರ್ನಾಟಕದ ಪರಿಕಲ್ಪನೆ ಆರಂಭವಾಗೋದೇ ಇಲ್ಲಿಂದ ಗಾಣಗಾಪುರದಲ್ಲಿ. ಆ ಚಿಂತನೆಯನ್ನು ನಾವು ಶುರು ಮಾಡಬೇಕು, ಒಂದು ಶ್ರೇಷ್ಠ ಕ್ಷೇತ್ರವನ್ನಾಗಿ ಗಾಣಗಾಪುರವನ್ನು ಮಾರ್ಪಡಿಸಬೇಕು. ಅದಕ್ಕೆ ಮೊದಲನೇ ಹಂತವಾಗಿ ನಾವು ಈ ಕ್ಲೀನಿಂಗನ್ನು ಏನು ಮಾಡ್ತಾ ಇದ್ದೀವಿ, ಈ ಕ್ಲೀನಿಂಗನ್ನು ಜೊತೆ ಸೇರ್ತಾ ಇದ್ದೀವಿ. ಯಾರ್ಯಾರು ಹತ್ತಿರದಲ್ಲಿದ್ದೀರೋ ದಯಮಾಡಿ ಬನ್ನಿ,
ಫೋಟೋ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇಲ್ಲ, ಇಲ್ಲಿ ಏನಿದ್ರು ಕೆಲಸ ಮಾಡ್ಲಿಕ್ಕೆ ಅಷ್ಟೇ ಅವಕಾಶ. ಚೆನ್ನಾಗಿ ಕೆಲಸ ಮಾಡೋಣ, ಈ ನದಿಯ ಈ ಪಾತ್ರವನ್ನು ತುಂಬ ಕ್ಲೀನಾಗಿಡುವಂಥ ಪ್ರಯತ್ನ. ಅನೇಕರು ಮೋದಿ ಗೆದ್ದಾಗ ಹೇಗೆಗೋ ಸಂಭ್ರಮಿಸಿದ್ದೀರಿ, ಪಟಾಕಿ ಸಿಡಿಸಿ ಒಂದಷ್ಟು ಪರಿಸರವನ್ನು ಹಾಳು ಮಾಡಿದ್ದೀವಿ, ಒಂದಷ್ಟು ಡ್ಯಾನ್ಸ್ ಮಾಡಿ ಖುಷಿ ಪಟ್ಟಿದ್ದೀವಿ, ನಾನು ಯಾರ ಬಗ್ಗೆಯೂ ಏನು ಹೇಳಲ್ಲ. ಆದರೆ ಈ ರೀತಿಯಲ್ಲಿ ನಾವೊಂದು ಸಂಭ್ರಮವನ್ನು ಆಚರಿಸುವಂಥ ಪ್ರಯತ್ನ ಏನು ಮಾಡ್ತಿದ್ದಾರೆ ಎಲ್ಲ ತರುಣರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾವೆಲ್ಲರೂ ಜೊತೆ ಸೇರಿ ಕೆಲಸವನ್ನು ಮಾಡ್ತೀವಿ. ಇನ್ಫ್ಯಾಕ್ಟ್ ಈ ಎರಡು ದಿನಗಳಲ್ಲಿ ಇನ್ನೊಂದು ಎರಡು ಸಲ ಆದರೂ ನಾನು ಲೈವ್ ಬಂದು ಏನೇನು ಪರಿಸ್ಥಿತಿ ಆಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಅದಾಗಲೇ ಈ ಥರದ ಗುಡ್ಡೆ ಏನಿದೆ ಇದೊಂದು ಆರೇಳು ಕಡೆ ಹೀಗೆ ಮಾಡಿಟ್ಟಿದ್ದೀವಿ. ಕೆಲಸ ಶುರುವಾಗಿ ಒಂದು ಗಂಟೆ ಒಳಗೆ ಆ ಥರದ ಕಡೆ ಮಾಡಿಟ್ಟಿದ್ದೀವಿ. ಇವೆಲ್ಲವನ್ನು ಮತ್ತೆ ಟ್ರ್ಯಾಕ್ಟ್ರಲ್ಲಿ ಹಾಕಬೇಕಾದಂಥ ಕೆಲಸ ಇದೆ. ಇವೆಲ್ಲ ಕೆಲಸ ನಾವು ಜೊತೆಗೂಡ್ತೀವಿ. ನೀವೆಲ್ಲರೂ ನಮ್ಮ ಜೊತೆ ಹೀಗೆ ಇರಿ ಅಂತ ಕೇಳ್ಕೊಳ್ತೀನಿ. ವಂದೇ ಮಾತರಂ, ಜೈ.